ಗಾಡಿ ರಿವ್ಯೂ ನೋಡೋಕ್ಕಿಂತ ಮುಂಚೆ ಗಾಡಿನ ವಾಶ್ ಮಾಡ್ಕೊಂಡು ಬರೋಣ. ನಾವು ಗಾಡಿನ 3M ಶಾಂಪಿಂದ ವಾಶ್ ಮಾಡ್ತಾ ಇದ್ದೀನಿ, ಸೊ ಸ್ವಲ್ಪ ಗ್ಲಾಸಿ ಲುಕ್ ಬರುತ್ತೆ ಅಂತ. ಬನ್ನಿ, ಗಾಡಿ ವಾಶ್ ಆಯ್ತು, ವಿಡಿಯೋ ಶುರು ಮಾಡ್ಬಿಡೋಣ. ಮಾಡಿಫಿಕೇಶನ್ ತಲೆಗೇನಕ್ಕೆ ಬಂತು ಅಂತಂದ್ರೆ, 5 ಇಯರ್ಸ್ ಆಯ್ತು ಗಾಡಿ ತಗೊಂಡು, ಸೊ ಸ್ಟಾಕ್ ಲುಕ್ ಇಂದ ಸ್ವಲ್ಪ ಚೇಂಜ್ ಮಾಡೋಣ ಅನಿಸ್ತು. ಹಂಗಾಗಿ ತುಂಬಾ ಪ್ಲಾನ್ ಮಾಡಿದೀನಿ ಏನೇನೆಲ್ಲ ಹಾಕ್ಬೇಕಂತ. ಫಸ್ಟ್ ಆಫ್ ಆಲ್ ಲಿಸ್ಟ್ ಮಾಡ್ಕೊಂಡಿದ್ದೆ ನಾನು, ಸೊ ಯಾವ ಪಾರ್ಟ್ಸ್ ಎಲ್ಲಿಂದ ತಗೋಬೇಕಂತ. ಗಾಡಿಗೆ ಹಾಕಿರೋ ಪಾರ್ಟ್ಸ್ ಅಂತಂದ್ರೆ ತುಂಬಾ ಡಿಫರೆಂಟ್ ಕಂಪ್ನೀಸ್, ಈಗ ರಾಯಲ್ ಎನ್ಫೀಲ್ಡ್, KTM, ಡಾಮಿನೋರ್ ಎಲ್ಲ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ. ಈಗ ನೋಡ್ತಾ ಇದ್ರೆ ವಿಂಡ್ಶೀಲ್ಡ್ ಇದೆ, ವಿಂಡ್ಶೀಲ್ಡ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್. ಸೊ ನಾನು ನೋಡಿದೆ ಅದು ಡೈಮೆನ್ಷನ್ಸ್ ಎಲ್ಲ ಸೆಟ್ ಆಗುತ್ತೆ ಅಂತ, ಸೊ ಆರಾಮಾಗಿ ಫಿಟ್ ಆಗತ್ತಾರ ಅನಿಸ್ತು. ಸೊ ಬುಕ್ ಮಾಡಿ ತರಿಸ್ಕೊಂಡು ಆನ್ಲೈನಲ್ಲಿ, ಯಾಕಂದ್ರೆ ನೀವು ನೋಡ್ಬೋದು ಅಲ್ಲೇ ಇದೆ ರಾಯಲ್ ಎನ್ಫೀಲ್ಡ್ ಅಂತ. ಸೊ ಹೆಡ್ಲೈಟ್ ಬಂದ್ಬಿಟ್ಟು HD ಇದು, ಇದೆ ಹೋಗಿದೆ ನಾನು JC ರೋಡ್ ತರೋಣ ಅಂತ, ಚೆನ್ನಾಗಿದೆ. ಬಟ್ ಅದರೊಳಗಡೆ ಯೂಸ್ ಮಾಡಿರೋ ಹೆಡ್ಲೈಟ್ ಬಂದ್ಬಿಟ್ಟು ನೈಟ್ ಐ ಅಂತ ನೋಡಿ, ಅದ್ರ ಫೋಕಸ್ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ಫಾಗ್ ಲೈಟು, ಸೊ ರೌಂಡ್ ಒಂದು ಫೋಕಸ್ ಆಗಲ್ಲ ಅಂತ ಆಟೋ 5 ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಫಾಗ್ ಲೈಟು. ಸೊ ಇದು ಫೋಕಸ್ ಅಂತ ವೈಡ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೋಗ್ತಿದ್ರೆ ಫೋರ್ಕ್ ಬಗ್ಗೆ, ಸೊ ಫೋರ್ಕ್ ನೋಡ್ತಿದ್ದೀರಾ, ಮೊದಲು ಒಳಗಡೆ ಇತ್ತು 2 ಇಂಚು, ನಾನು ಒಳಗಡೆ ರೈಸರ್ಸ್ ಕೊಟ್ಟು 2 ಇಂಚ್ ಹೈಟ್ ಮಾಡಿಸಿದ್ದೀನಿ. ಸೊ ಇನ್ ಆ್ಯಂಡ್ ಔಟ್ ಆಕ್ಷನ್ ಈಸಿ ಇರಲಿ ಅಂತ ಆಯಿಲ್ ಕಮ್ಮಿ ಹಾಕ್ಸಿದ್ದೀನಿ. ನೀವೇ ನೋಡ್ತಿರ್ಬೋದು, ಇವಾಗ ಫ್ರಂಟ್ ವ್ಯೂ ತೋರಿಸ್ತೀನಿ. ಗಾಡಿ ಸಸ್ಪೆನ್ಷನ್ ನೋಡಿ, ತುಂಬ ಹೈಟಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದರೆ ಸ್ಪೀಡೋಮೀಟ್ರು, ಇದು ಬಂದು ಸ್ಟಾಕು, ಇದರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಅದು ಎಲ್ಲೆಲ್ಲಿ ಮೌಂಟ್ ಆಗಿತ್ತು ಆರಾಮಾಗಿ ಅಲ್ಲೇ ಮೌಂಟ್ ಮಾಡಿದ್ದೀವಿ. ಬೇಕಾದ್ರೆ ನೋಡ್ಬೋದು ನೀವು, ಕೆಳಗಡೆ ಸ್ಕ್ರೂಸ್ ಇದ್ದಾವೆ, ಅದು ಡೈರೆಕ್ಟ್ ಮೌಂಟು ಟಿ ಸ್ಟಂಪ್ಗೆ. ಮತ್ತು ಈಗ ಬಂದರೆ ಹ್ಯಾಂಡಲ್ ಗ್ರಿಪ್ಪರ್ಸು ಮತ್ತು ಸ್ಪೇಸರ್ಸು. ಸ್ಪೇಸರ್ಸ್ ಬಂದು ಡಾಮಿನೋರ್ದು, ಗ್ರಿಪ್ಪರ್ಸ್ ಬಂದು KTMದು. ಈ ಪೂರ್ತಿ ಹ್ಯಾಂಡಲ್ ಬಂದ್ಬಿಟ್ಟು ಡಾಮಿನೋರ್ದು, ಮತ್ತು ಹ್ಯಾಂಡಲ್ ಬ್ರ್ಯಾಕೆಟು ಡಾಮಿನೋರ್ದು ಇದನ್ನು. ಕೆಳಗಡೆ 1 ಇಂಚ್ ರೇಸರ್ಸ್ ಕೊಟ್ಟಿದ್ದೀನಿ, ಸೊ ಹ್ಯಾಂಡ್ಲು ನಿಂತ್ಕೊಂಡ್ರೆ ಹ್ಯಾಂಡ್ಲು ನೀಟಾಗಿ ಸಿಗಲಿ ಅನ್ನೋ ಥರ. ಅದಾದಮೇಲೆ ಇದು KTMದು ಏನಪ್ಪ ಸ್ಪೆಷಲ್ ಅಂದರೆ, ಸ್ವೆಟ್ ಆದರೂ ಗ್ರಿಪ್ಪರ್ಸ್ ಜಾರಲ್ಲ. ಮಿರರ್ಸ್ ಏನು ನೋಡ್ತಾ ಇದ್ದೀರಾ, ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಲ್ಲ. ನನಗೂ ಫಸ್ಟ್ ಟೈಮ್ JC ರೋಡ್ಗೆ ಹೋದ್ ನೋಡಿದಾಗ ತುಂಬ ಡಿಫ್ರೆಂಟ್ ಅನಿಸ್ತು, ಸೊ ಯೋಚನೆ ಮಾಡಿದೆ ತೊಗೋಬಿಟ್ಟೆ. ಅದ್ರ ಪಕ್ಕ ಬ್ಲೈಂಡ್ ಸ್ಪಾಟ್ ಮಿರರ್ ಕಾಣಿಸ್ತಿದೆಯಲ್ಲ ನಿಮಗೆ, ಮೈನ್ ಮಿರರ್ಸಲ್ಲಿ ಎಲ್ಲರನ್ನೂ ಕವರ್ ಮಾಡೋಕ್ಕಾಗಲ್ಲ, ಸೊ ಬ್ಲೈಂಡ್ ಸ್ಪಾಟ್ ಮಿರರು ಬ್ಲೈಂಡ್ ಸ್ಪಾಟ್ನ ಕವರ್ ಮಾಡುತ್ತೆ. ಇದು ನಾರ್ಮಲಾಗಿ ಎಲ್ಲ ವೆಹಿಕಲ್ಸಲ್ಲಿ ಇರುತ್ತೆ, ಸೊ ಬ್ಲೈಂಡ್ ಸ್ಪಾಟ್ ಮಿರರ್ ಯೂಸ್ ಮಾಡಿ ಬ್ಲೈಂಡ್ ಸ್ಪಾಟ್ನ ಕಮ್ಮಿ ಮಾಡ್ಕೊಳ್ಳಿ. ಲೇಸರ್ ಬಿಕ್ಸ್ದು ನಕಲ್ ಗಾರ್ಡ್ಗಳು, ಅದು ಇದೊಂದು ಒಳ್ಳೆ ಲುಕ್ ಕೊಡುತ್ತೆ ಗಾಡಿಗೆ, ಚೆನ್ನಾಗಿದೆ, ತುಂಬ ಯೂಸ್ ಆಗಿದೆ. ಇವಾಗ ರಿವ್ಯೂ ಮಾಡ್ತಾಯಿದ್ದೀನಿ, ಆಮೇಲೆ ಅದೇನೆಲ್ಲ ಕಿತ್ತೋಗಿದೆ ಅಂದ್ಕೋಬೇಡಿ. ಇದು ಬಂದ್ಬಿಟ್ಟು ಸ್ಟಡ್ಸ್ದು ಬಾಕ್ಸು, ನಾನು ಫಸ್ಟ್ ಟೈಮ್ ಈ ಬಾಕ್ಸ್ ನೋಡಿದಾಗ ತುಂಬ ಇಷ್ಟ ಆಯಿತು, ತುಂಬ ಚಿಕ್ಕದಾಗಿದೆ, ಒಳ್ಳೆ ಟೂಲ್ ಬಾಕ್ಸ್ ಎಲ್ಲ ಇಡ್ಬೋದು, ಅದರ ಟೂಲ್ಸು ಒಂದು ಸರ್ಕಿಟ್ ಎಲ್ಲ ಇಟ್ಕೋಬೋದು. ನೆಕ್ಸ್ಟ್ ಬಂದರೆ ಇದು, ಇದು ಮೌಂಟ್ ಏನಿಲ್ಲ, ಸ್ಯಾರಿ ಗಾಡ್ಗೆ ಆರಾಮಾಗಿ ಮೌಂಟ್ ಮಾಡ್ಬೋದು, ಅಲ್ಲಿ ಕೊಟ್ಟಿರ್ತಾನೆ ಮೌಂಟ್ಸ್ ಎಲ್ಲ, ಬರೀ ವೆಲ್ಡ್ ಮಾಡಿಸಿದ್ದೀನಿ ಅಷ್ಟೇ ನಾನು. ನೆಕ್ಸ್ಟ್ ಬಂದರೆ ಇಂಡಿಕೇಟ್ರು, ಇದು ಮೇನ್ಲಿ ಏನಕ್ಕೆ ಚೇಂಜ್ ಮಾಡಿದೆ ಅಂತಂದರೆ, ಇದು ಬಂದಿರೋ ಸ್ಟಾಕ್ ಅದಕ್ಕೆ ಸಾಲ್ತಿರಲಿಲ್ಲ, ಸೊ ಇದು ಡಾಮಿನೋರ್ KTM ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ನಾನು ಡಾಮಿನೋರ್ದು ಹಾಕಿದ್ದೀನಿ, ಎರಡು ಸೇಮ್ ಇದೆ, ಸ್ವಲ್ಪ ಪ್ರೈಸಲ್ಲಿ ವೇರಿಯೇಷನ್ಸ್ ಇರುತ್ತೆ ಅಷ್ಟೆ. ಸೊ ನೋಡಿ, ದೂರದಿಂದ ತುಂಬ ಕ್ಲಿಯರಾಗಿ ಕಾಣುತ್ತೆ, ಎಷ್ಟೇ ದೂರ ಇದ್ದರೂ ಕಾಣುತ್ತೆ. ಸೊ ಈಗ ನೋಡಿ, ಗ್ರೌಂಡ್ ಕ್ಲಿಯರೆನ್ಸು ಆರಾಮ್ ಹೈಟ್ ಇದೆ, ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಬೋದು. ಸೊ ತುಂಬ ಹೈಟ್ ಅಂತಲ್ಲ, ತುಂಬ ಲೋ ಅಂತಲೂ ಇಲ್ಲ, ಮೊದಲಿಗಿಂತ ಒಂದು 2 ಇಂಚ್ ಹೈಟ್ ಆಗಿದೆ ಗಾಡಿ. ಸೈಲೆನ್ಸರ್ ನೋಡ್ತಿರ್ಬೋದು, ತುಂಬ ಚೇಂಜಸ್ ಥರ ಕಾಣಿಸ್ತಿದೆ, ಬಟ್ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಸೈಲೆನ್ಸರ್ ಬಗ್ಗೆ. ಈಗ ನೋಡಿ ಗಾಡಿ ಒಂದು ಕಡೆಯಿಂದ ಬಾಕ್ಸ್ ಹಾಕಿ, ಸಸ್ಪೆನ್ಷನ್ ಅಷ್ಟೇ, ಸಸ್ಪೆನ್ಷನ್ ಚೇಂಜ್ ಮಾಡಿಸಿದ್ದೀನಿ, ತುಂಬ ಹೋಗಿತ್ತು ಅದು ಆ್ಯಕ್ಚುಲಿ ಸಸ್ಪೆನ್ಷನು. ಇಷ್ಟೆಲ್ಲ ಮಾಡಿಫಿಕೇಶನ್ಸಲ್ಲಿ ನನಗೆ ಇಷ್ಟ ಆಗಿದ್ದು ಏನಂತಂದರೆ ಸೈಲೆನ್ಸರ್ ಪಾರ್ಟು. ಸೌಂಡ್ ಕೇಳಬೇಕು ನೀವು, ತುಂಬ ಇಂಪ್ರೆಸ್ ಆಗಿಬಿಡ್ತೀರ. ಸೊ ಆ ಸೌಂಡ್ ಬಗ್ಗೆ, ಸೈಲೆನ್ಸರ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಎಲ್ಲ ಮಾಡಿ ಆ ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಮಾಡಿಫಿಕೇಶನ್ಸ್ ಬಗ್ಗೆ ಏನೋ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ಸ್ ಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಇಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.